ತಡರಾತ್ರಿ ಒಂದು ಖಚಿತ ಮಾಹಿತಿ ಬರುತ್ತೆ. ಕಿಕ್ಕೇರಿಯಿಂದ ಅಕ್ರಮವಾಗಿ ಗೋವುಗಳನ್ನ ತುಂಬಿಕೊಂಡು ಕಸಾಯಿಖಾನೆಗೆ ಸಾಗಿಸ್ತಾ ಇದ್ದಾರೆ ಅಂತ ನಾವು ಅದನ್ನು ಬೆನ್ನತ್ತಿ ಬಂದಾಗ ನಮಗೆ ಗೊತ್ತಾಗಿದ್ದು, ಈ ಈಚರ್ ಗಾಡಿಯಲ್ಲಿ 30 ಹೆಚ್ಚು ಗೋವುಗಳನ್ನು, ಜಾನುವಾರುಗಳನ್ನು ಅಕ್ರಮವಾಗಿ ಗಾಳಿ ಬೆಳಕು ಆಹಾರ ನೀರು ಏನೂ ಇಲ್ಲದೆ ಅಲ್ಲಿ ಬಹಳ ಹಿಂಸಾತ್ಮಕವಾಗಿ ಕಟ್ಕೊಂಡು ತೊಗೊಂಡು ಹೋಗ್ತಾ ಇದ್ದಾರೆ. 30 ಅಕ್ರಮವಾಗಿ ಜಾನುವಾರುಗಳನ್ನು ತೊಗೊಂಡು ಹೋಗ್ತಾ ಇದ್ದಾರೆ. ಇದನ್ನು ನಾವು ಮೈಸೂರು ಟು ಬೆಂಗಳೂರು ಹೈವೇ ರಸ್ತೆಯಲ್ಲಿ ಮದ್ದೂರಿನ IB ಸರ್ಕಲ್ ಬಳಿಯಲ್ಲಿ ನಾವು ಇದನ್ನು ಹಿಡಿತೀವಿ. ಈ ಗಾಡಿಯನ್ನು ಹಿಡಿದ ಮೇಲೆ ಕೂಡಲೇ 112 ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಅವರು ಕೂಡ ಸ್ಥಳಕ್ಕೆ ಬಂದು ಗಾಡಿಯನ್ನು ಪೊಲೀಸ್ನವರು ತಮ್ಮ ಸುಪರ್ದಿಗೆ ತೊಗೊಳ್ತಾರೆ. ಅದಾದ ನಂತರ ಕೂಡಲೇ ಮಾಜರ್ ಮಾಡಿ ಮತ್ತು ಆ ಗೋವುಗಳನ್ನು ನೋಡಿ ಆ ಹಿಂಸಾತ್ಮಕವಾಗಿರೋದನ್ನು ಪೊಲೀಸ್ನವರು ಕೂಡ ಮನಗೊಂಡು ಕೂಡಲೇ ಅದರ ವಿರುದ್ಧ FIR ಮಾಡಿ ಗಾಡಿಯ ಓನರು ಬಿಸ್ನೆಸ್ ಏನು ಮಾಡ್ತಿದ್ದ ಅವನು ತಬ್ರೈಸ್ ಪಾ ಅಂತೇಳಿ ತಬ್ರೈಸ್ ಅನ್ನೋ ನನ್ನ ಮತ್ತು ಗಾಡಿ ಚಾಲಕ ಏನು ಮನ್ಸೂರ್ ಅಹಮದ್ ಅಂತ ಇದ್ದ ಆತನ ವಿರುದ್ಧ ಕ್ರಮ ಜರುಗಿಸಿದ್ದಾರೆ. ಆಲ್ರೆಡಿ FIR ಮಾಡಿ ಮನ್ಸೂರ್ ಅಹಮದನ್ನು ಆಲ್ರೆಡಿ ಬಂಧಿಸಿದ್ದಾರೆ. ತಬ್ರೈಸ್ ಮೈಸೂರಿನಲ್ಲೆಲ್ಲೋ ಇದ್ದಾರಂತೆ, ಓನರು ಇದ್ರ ಬಿಸ್ನೆಸ್ ಮಾಡ್ತಾ ಇರೋದು, ಅವರನ್ನು ಕೂಡ ಬಂಧಿಸ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ. ನಾನು ಸರ್ಕಾರದಲ್ಲಿ ಕೇಳ್ಕೊಳ್ಳೋದು, ಎಷ್ಟೇ ಕಾನೂನುಗಳಿದ್ರೂ ಕೂಡ ಅಕ್ರಮವಾಗಿ ಕಾನೂನುಬಾಹಿರ ಚಟುವಟಿಕೆಗಳು ಏನಿದ್ದಾವೆ, ಅಕ್ರಮ ಗೋಸಾಗಾಣಿಕೆ ಏನಿದೆ, ಮೋಟಾರ್ ವೆಹಿಕಲ್ ಆ್ಯಕ್ಟನ್ನು ಪಾಲಿಸೋದಿಲ್ಲ ಕಾಯ್ದೆಯನ್ನು, ಮತ್ತು ಗೋಹತ್ಯಾ ಕಾಯ್ದೆಯನ್ನು ಪಾಲಿಸೋದಿಲ್ಲ, ಜಾನುವಾರು ಸಾಗಾಟನೆ ಮಾಡಬೇಕು ಅಂದರೆ ಅದಕ್ಕೊಂದು ನಿಯಮಗಳಿದ್ದಾವೆ, ಅದು ಯಾವುದನ್ನು ಪಾಲಿಸದೆ ಹೇಗೆ ಬೇಕು ಹಾಗೆ ಗೋವುಗಳನ್ನು ಜಾನುವಾರುಗಳನ್ನು ಕಸಾಯಿಖಾನೆಗೆ ತೆಗೆದುಕೊಂಡು ಹೋಗ್ತಾರೆ. ಇದ್ರ ವಿರುದ್ಧ ಸರ್ಕಾರ ಕೂಡಲೇ ಬಹಳ ಎಚ್ಚೆತ್ಕೊಂಡು ಕೆಲಸ ಮಾಡಬೇಕು. ನಾನು ಕೇಳ್ಕೊಳ್ಳೋದು, ಗೋ ಫೋರ್ಸ್ ಅಂತ ಹೇಳಿ, ಗೋ ಸಂರಕ್ಷಣಾ ದಳ, ಗೋ ಫೋರ್ಸ್ ಅಂತ ಹೇಳಿ ಒಂದು ಹೊಸ ಇದನ್ನು ತರಬೇಕು, ದಳವನ್ನು ತರಬೇಕು. ಇಲ್ಲ ಅಂತಂದರೆ ಪೊಲೀಸ್ನವರಿಗೆ ಇದು ಅದು ಎರಡನ್ನೂ ಮಾಡೋದಕ್ಕಾಗ್ತಿಲ್ಲ. ಸಾವಿರಾರು ದನಗಳು ನಿತ್ಯ ನಮಗೆ ಹಾಲು ಕೊಡ್ತಕ್ಕಂಥ ಕಾಮಧೇನುಗಳನ್ನು ಕೊಂದು ತಿಂತಾ ಇದ್ದಾರೆ. ಅದು ಗೋಹತ್ಯೆ ಕಾನೂನುಗಳಿದ್ದರೆ ಎಲ್ಲವನ್ನೂ ಗಾಳಿ, ಯಾವುದು ಕನಿಕರವೇ ಇಲ್ವಾ? ಇದು ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕಿನಿಂದ ಇದು ನಡೀತಾ ಇರೋದು, ಇಷ್ಟು ಬಹಿರಂಗವಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇರೋದೇ ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕಿನಿಂದ. ಇದನ್ನು ಮೊದಲು ಈ ಕುಮ್ಮಕ್ಕನ್ನು ನಿಲ್ಲಿಸಬೇಕು, ನೀವು ಮೊದಲು ಓಲೈಕೆಯನ್ನು ನಿಲ್ಲಿಸಬೇಕು. ಎಲ್ಲಿವರೆಗೂ ನೀವು ಮುಸಲ್ಮಾನರನ್ನು ಓಲೈಸ್ತಾನೆ ಇರ್ತೀರೋ ಅಲ್ಲಿವರೆಗೂ ನಮ್ಮ ಭಾರತದ ಸಂಸ್ಕೃತಿ, ಭಾರತದ ಪರಂಪರೆ, ಗೋಪೂಜೆ ಎಲ್ಲವನ್ನೂ ಕೂಡ ನಾಶ ಮಾಡ್ತೀರಿ. ನಾನು ಕೇಳ್ತಾ ಇರೋದು, ಕೂಡಲೇ ಗೋ ಸಂರಕ್ಷಣಾ ದಳವನ್ನು ಸ್ಥಾಪನೆ ಮಾಡಿ, ಎಲ್ಲೆಲ್ಲಿ ಅಕ್ರಮವಾಗಿ ಎಲ್ಲೋ ಮರಳು ಅಕ್ರಮ ದಂಧೆ ನಡೀತಾ ಇದೆ ಅಂತ ಅಂದರೆ ಅಲ್ಲಿಗೆ ಪೊಲೀಸ್ನವ್ರನ್ನ ಕಳಿಸ್ಕೊಡ್ತೀರಿ, ಎಲ್ಲೋ ಮತ್ತಾವುದೋ ಅಕ್ರಮವಾಗಿ ನಡೀತಾ ಇದೆ ಅಂತ ಕಳಿಸ್ತೀರಿ. ಇಲ್ಲಿ ಅಕ್ರಮವಾಗಿ ಒಂದು ಗೋ ಹತ್ಯೆ ನಡೀತಾ ಇದೆ, ಅಕ್ರಮವಾಗಿ ಗೋ ಸಾಗಾಣಿಕೆ ನಡೀತಾ ಇದೆ, ಇದ್ರ ವಿರುದ್ಧ ಯಾಕೆ ಸರ್ಕಾರ ಕ್ರಮ ಜರುಗಿಸೋದಿಲ್ಲ? ಹಾಗಾದರೆ ಇದರಲ್ಲೆಲ್ಲ ನಿಮ್ಮ ಶಾಮೀಲ್ ಇದೆಯಾ? ಎಷ್ಟೆಷ್ಟು ತಗೊಳ್ತೀರಾ ನೀವಾಗಾದರೆ ಇವ್ರ ಹತ್ರದಿಂದ? ಕೋಟ್ಯಾಂತರ ರೂಪಾಯಿ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ನಾನು ಸರ್ಕಾರದಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ, ಈ ಕೂಡಲೇ ಗೋ ಸಂರಕ್ಷಣಾ ದಳವನ್ನು ಸ್ಥಾಪನೆ ಮಾಡಿ, ಗೋಹತ್ಯೆ ಕರ್ನಾಟಕದಲ್ಲಿ ಸಂಪೂರ್ಣ ನಿಷೇಧ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ.